Hi guys, welcome back to ABG Spoken English Classes. ಸ್ನೇಹಿತರೆ, ಇವತ್ತು ನಾವು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಎಂಬ ಗದ್ಯ ಪಾಠವನ್ನು ನೋಡೋಣ. ಇಲ್ಲಿಯವರೆಗೆ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡಿದ್ದೇವೆ. ಇವತ್ತು ಎರಡನೆಯ ಆಚಾರ್ಯರಾಗಿರ್ತಕ್ಕಂತಹ ರಮಾನುಜಾಚಾರ್ಯರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈಗ ನಾವು ರಮಾನುಜಾಚಾರ್ಯರು ಇವರು ಎರಡನೆಯ ಆಚಾರ್ಯತ್ರಯರು. ಒಟ್ಟು ಮೂರು ಜನ ಆಚಾರ್ಯತ್ರಯರಲ್ಲಿ ಎರಡನೆಯವರು ರಮಾನುಜಾಚಾರ್ಯರು. ಇವರು 1017 ಸಿ ಎಂದು ಜನಿಸಿದರು ಮತ್ತು 1137 ಇವರು ಇಹಲೋಕವನ್ನು ತ್ಯಜಿಸಿದರು ಅಂತಕ್ಕಂಥದ್ದು. ಶ್ರೀ ರಾಮಾನುಜಾಚಾರ್ಯರು ಇವರು ಚೆನ್ನೈ ಸಮೀಪದ ಪೆರಂಬಲೂರು ಅಂತಕ್ಕಂತಹ ಒಂದು ಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಕೇಶವ ಸೋಮಯಾಜಿ ಮತ್ತು ತಾಯಿಯ ಹೆಸರು ಕಾಂತಿಮತಿ ಅಂತ ಹೇಳಿ. ಇವರು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ವಿದ್ಯಾ ಕೇಂದ್ರ ಅದು ಯಾವುದು ಅಂತಂದರೆ ಕಂಚಿ ಅಂತಕ್ಕಂಥದ್ದು. ಕಂಚಿಯ ಒಂದು ಪ್ರಸಿದ್ಧ ವಿದ್ಯಾ ಕೇಂದ್ರದಲ್ಲಿ ಇವರು ಒಂದು ಏನು ವೇದಗಳ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ಅಧ್ಯಯನ ಮಾಡಿದರು. ಇವರ ಗುರುಗಳಾಗಿರ್ತಕ್ಕಂತಹ ಯಾದವ ಪ್ರಕಾಶರು ಇವರಿಗೆ ವೇದಗಳ ಸಂಪೂರ್ಣ ಜ್ಞಾನವನ್ನು ಮತ್ತು ಉಪನಿಷತ್ತಿನಲ್ಲಿ ಬರತಕ್ಕಂತಹ ಸಂಪೂರ್ಣ ಜ್ಞಾನವನ್ನು ಒದಗಿಸಿ ಕೊಟ್ಟರು ಅಂಥೇಳಿ ನಾವು ಇಲ್ಲಿ ನೋಡ್ಕೋಬಹುದು. ಜೊತೆಗೆ ಇವರ ಒಂದು ವಿದ್ಯೆಯನ್ನು ಪಡೆದುಕೊಂಡ ನಂತರದಲ್ಲಿ ಅಂದರೆ ಕಚೇರಿ ಯಾವಾಗ ಇವರು ವೇದಗಳ ಬಗ್ಗೆ ಮತ್ತು ಉಪನಿಷತ್ತುಗಳ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿದ ತದನಂತರದಲ್ಲಿ ಇವರು ಒಂದು ಸ್ಥಳಕ್ಕೆ ಏನು ಮಾಡ್ತಾರೆ, ತೆರಳುತ್ತಾರೆ. ಶ್ರೀರಂಗಕ್ಕೆ ತೆರಳಿಬಿಟ್ಟು ಅಲ್ಲಿ ಒಂದು ಮಠಾಧೀಶರಾಗಿ ಕೆಲಸವನ್ನು ಆರಂಭ ಮಾಡ್ತಾರೆ. ಮಠಾಧೀಶರಾಗಿ ಇವರು ತಮ್ಮ ಒಂದು ಕೆಲಸವನ್ನು ಆರಂಭ ಮಾಡಿದರು. ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಆ ಒಂದು ಪ್ರದೇಶವನ್ನು ಆಳ್ತಕ್ಕಂತಹ ಅಂದರೆ ಶ್ರೀರಂಗವನ್ನು ಆಳ್ತಕ್ಕಂತಹ ಚೋಳ ದೊರೆ ಆತ ಶೈವ ಸಂಪ್ರದಾಯವನ್ನು ಅನುಸರಿಸತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ ಅಂತೇಳಿ. ಯಾರು ಚೋಳ ದೊರೆ ಏನು ಮಾಡ್ತಾರಪ್ಪ ಅಂತಂದರೆ ಆತ ಶೈವ ಧರ್ಮವನ್ನು ಅಥವಾ ಶೈವ ಅಂತಂದರೆ ಇಲ್ಲಿ ಶಿವನನ್ನು ಆರಾಧನೆ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಆದರೆ ಇಲ್ಲಿ ರಮಾನುಜಾಚಾರ್ಯರು ವೈಷ್ಣವ ಪಂಥ ಆರಾಧಕರಾಗಿದ್ದು ಇಲ್ಲಿ ಅವರಿಗೆ ಶೈವ ಪಂಥದ ಆರಾಧಕರಾಗಿರ್ತಕ್ಕಂತಹ ಚೋಳ ದೊರೆಗಳನ್ನು ಮಾಡ್ತಾರೆ. ಈ ರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನು ನೀಡಲಿಕ್ಕೆ ಆರಂಭ ಮಾಡ್ತಾರೆ. ಯಾವಾಗ ಕಿರುಕುಳವನ್ನು ನೀಡಲಿಕ್ಕೆ ಆರಂಭ ಮಾಡ್ತಾರೆ ಅವಾಗ ರಾಮಾನುಜಾಚಾರ್ಯರು ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕ ಭಾಗದ ರಾಜನಾಗಿರ್ತಕ್ಕಂತಹ ಬಿಟ್ಟಿ ದೇವ ಎಂದು ಕರೆಯಲ್ಪಡ್ತಕ್ಕಂಥವನು ಒಬ್ಬ ರಾಜ, ಬಿಟ್ಟಿ ದೇವ ಅಂತಕ್ಕಂಥ ಕರೆಯಲ್ಪಡ್ತಕ್ಕಂಥ ರಾಜ. ಆತ ಏನು ಮಾಡ್ತಾರಂದರೆ ಈ ರಾಮಾನುಜಾಚಾರ್ಯರನ್ನು ಬಹಳಷ್ಟು ಹೃದಯಪೂರ್ವಕವಾಗಿ ಏನು ಮಾಡ್ತಾನೆ, ಇವರನ್ನು ಆಹ್ವಾನ ಮಾಡಿಕೊಳ್ತಾನೆ, ಇವರನ್ನು ಸ್ವಾಗತ ಮಾಡಿಕೊಡ್ತಾನೆ ಕರ್ನಾಟಕಕ್ಕೆ. ಇವನು ರಾಜಾಶ್ರಯವನ್ನು ಕೊಡ್ತಾನೆ, ಶ್ರೀ ರಾಮಾನುಜಾಚಾರ್ಯರಿಗೆ ರಾಜಾಶ್ರಯವನ್ನು ಕೊಟ್ಟು ಅವರನ್ನು ತನ್ನ ರಾಜ್ಯದಲ್ಲೇ ತಂಗುವಂತೆ ಮಾಡಿಕೊಡುತ್ತಾನೆ. ಜೊತೆಗೆ ಇವರ ಒಂದು ಜ್ಞಾನ, ಇವರ ಒಂದು ಪ್ರಭಾವಕ್ಕೆ ಒಳಗಾಗಿ ಆ ಬಿಟ್ಟಿ ದೇವ ಏನು ಮಾಡ್ತಾನೆ ಅಂತಂದರೆ ಈ ವೈಷ್ಣವ ಪಂಥವನ್ನು ಸೇರಿಕೊಂಡು ಬಿಟ್ಟು ಈ ವೈಷ್ಣವ ಪಂಥವನ್ನು ಸೇರಿಕೊಂಡು ಆತ ವಿಷ್ಣುವರ್ಧನ ಆದನೆಂಬ ಒಂದಿಷ್ಟು ಐತಿಹ್ಯಗಳು, ಒಂದಿಷ್ಟು ಗುರುತುಗಳು ನಮಗೆ ಇತಿಹಾಸದಲ್ಲಿ ದೊರೆಯುತ್ತವೆ. ಸೊ ಹಾಗಾದರೆ ಈ ಬಿಟ್ಟಿ ದೇವ ಏನು ಮಾಡಿದಂದರೆ ವೈಷ್ಣವ ಸಂಪ್ರದಾಯಕ್ಕೆ ಮತಾಂತರಗೊಂಡ ಅಂತಕ್ಕಂಥ ವಿಚಾರ ಇಲ್ಲಿ ನಾವು ನೋಡಬಹುದಾಗಿದೆ. ತದನಂತರದಲ್ಲಿ ಯಾವಾಗ ಬಿಟ್ಟಿ ದೇವ ವಿಷ್ಣುವರ್ಧನನಾದ ತದನಂತರದಲ್ಲಿ ರಮಾನುಜಾಚಾರ್ಯ ಏನು ಮಾಡ್ತಾರೆ ಮೇಲುಕೋಟೆಗೆ ತೆರಳಿ ಅಲ್ಲಿ ಚಲುವ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಹಾಗಾದರೆ ಈ ಒಂದು ಶ್ರೀ ರಾಮಾನುಜಾಚಾರ್ಯರು ಯಾವ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು ಅಂತಂದರೆ ವಿಶಿಷ್ಟಾದ್ವೈತ ಅಂತಕ್ಕಂಥ ಒಂದು ಏನು ಸಿದ್ಧಾಂತವನ್ನು ಇವರೇನು ಮಾಡ್ತಾರೆ ಪ್ರತಿಪಾದನೆಯನ್ನು ಮಾಡ್ತಾರೆ ಸ್ನೇಹಿತರೆ. ಈ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ರಾಮಾನುಜಾಚಾರ್ಯರು ಕೆಲವು ಅಂಶಗಳನ್ನು ಇಲ್ಲಿ ಹೇಳ್ತಾರೆ. ಏನಂತಂದರೆ ಇಲ್ಲಿ
ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರಕಾರವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಮುಕ್ತಿ ಮಾರ್ಗವನ್ನು ತೋರಿಸುವಂಥದ್ದು ಇವರ ಒಂದು ಆದ್ಯ ಒಂದು ಆಶಯ ಆಗಿತ್ತು ಅಂತ ಹೇಳ್ಬೋದು. ಜೊತೆಗೆ ಇವರು ಏನು ಮಾಡಿದ್ರಪ್ಪ ಅಂದರೆ ಒಂದು ವಿಚಾರಗಳನ್ನು ಹೇಳ್ತಾರೆ, ಈ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಪ್ರಕಾರ ಜೀವ ಮತ್ತು ಪ್ರಕೃತಿ ಏನಿದ್ದಾವೆ ಅಂತಂದರೆ ಈ ಜೀವ ಮತ್ತು ಪ್ರಕೃತಿಗಳು ಅವು ಬ್ರಹ್ಮದ ಅಧೀನದಲ್ಲಿವೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಬ್ರಹ್ಮನ ಅಧೀನದಲ್ಲಿರ್ತಕ್ಕಂಥ ಈ ಜೀವ ಮತ್ತು ಪ್ರಕೃತಿ, ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಅಂದರೆ ಈ ಒಂದು ಏನು ಏನು ವಿಶಿಷ್ಟ ಅದ್ವೈತ ಸಿದ್ಧಾಂತ ಇದೆ, ಈ ಸಿದ್ಧಾಂತದ ಪ್ರಕಾರದಲ್ಲಿ ಆತ್ಮ ಮತ್ತು ಪರಮಾತ್ಮಗಳು ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಇವರೇನು ಮಾಡ್ತಾರೆ ಹೇಳ್ತಾರೆ. ಜೊತೆಗೆ ಇನ್ನೊಂದಿಷ್ಟು ವಿಚಾರಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಅವರು ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಮುಕ್ತಿ ಸಾಧನೆಯ ಬಗ್ಗೆ ಸಾಕಷ್ಟು ಅಂಶಗಳನ್ನು ಏನು ಮಾಡಿದ್ದಾರೆ ಅಂದರೆ ಇವರು ಧಾರಾಳವಾಗಿ ತಮ್ಮ ಒಂದು ಬೋಧನೆಗಳ ಮುಖಾಂತರ ಹೋಗಿ ಕೊಡ್ತಾ ಸಾಕ್ತಾ ಇದ್ದಾರೆ. ಇವರ ಪ್ರಕಾರವಾಗಿ ಭಕ್ತಿ ಮಾರ್ಗದ ಮುಖೇನವಾಗಿ ನಾವು ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ ಅಂತಕ್ಕಂಥ ಅಂಶವನ್ನು ಸಹಿತ ಅವರು ಇಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಇವರು ಸಮಾಜದಲ್ಲಿರ್ತಕ್ಕಂತಹ ಜಾತಿವಾದವನ್ನು ಸಂಪೂರ್ಣವಾಗಿ ಖಂಡಿಸಿದ್ದಾರೆ. ಇವರು ಜಾತಿವಾದವನ್ನು ನಂಬಲಿಲ್ಲ, ಜಾತಿವಾದವನ್ನು ವಿರೋಧಿಸಿದರು. ಜೊತೆಗೆ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಆತ್ಮಶುದ್ಧತೆಯಿಂದ ಕೂಡಿರತಕ್ಕಂತಹ ಒಂದು ಭಕ್ತಿ ಹೊರತಾಗಿ ಮತ್ತೇನು ಬೇಕಾಗಿಲ್ಲ. ಇದರಿಂದ ನಾವು ಅಂದರೆ ಆತ್ಮಶುದ್ಧಿಯಿಂದ ಅಥವಾ ಆತ್ಮ ಪರಿಶುದ್ಧತೆಯಿಂದ ಕೂಡಿರತಕ್ಕಂಥ ಭಕ್ತಿ ಮುಕ್ತಿಗೆ ಕಾರಣವಾಗುತ್ತದೆ ಅಥವಾ ಮುಕ್ತಿಯನ್ನು ಅದರಿಂದ ನಾವು ಪಡೆಯಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಅವರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸೊ ಇನ್ನು ಇವರು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಕೃತಿಗಳನ್ನು ನೋಡೋಣ. ಅವರು ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲವು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವು ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ, ಆತನಾಗಿ ಶ್ರೀ ಭಾಷ್ಯ ಅಂತಕ್ಕಂಥದ್ದು, ಆಮೇಲೆ ಇವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಕೃತಿ ಅಂತಂದರೆ ಅದು ಗೀತ ಭಾಷ್ಯ ಅಂತಕ್ಕಂಥದ್ದು. ಇವರು ಏನಂತಂದರೆ ಇನ್ನೂ ಕೆಲವು ತಮ್ಮ ಒಂದು ಈ ವಿಶಿಷ್ಟ ಅದ್ವೈತ ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇವರು ಇಡೀ ಭಾರತದೆಲ್ಲ ಹಬ್ಬಿಸಲು ಅಥವಾ ಅದನ್ನು ಏನು ಹರಡಿಸಲು ಅಥವಾ ಅದನ್ನು ಪ್ರಚುರಪಡಿಸೋದಕ್ಕಾಗಿ ಈ ಒಂದು ಎಲ್ಲ ಏನು ಅಂತಂದರೆ ಈ ಒಂದು ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಐದು ಮಠಗಳಲ್ಲಿ ಏನು ಮಾಡಿದಾರಪ್ಪ ಅಂದರೆ ಅವರು ತಾ ಒಂದು ಈ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ಅವರು ಪ್ರಚುರಪಡಿಸ್ತಾ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.